ಇದು ಸೋಷಿಯಲ್ ಮೀಡಿಯಾ ಕಾಲ. ಇಲ್ಲಿ ಕೆಲವರು ರಾತ್ರೋರಾತ್ರಿ ಸ್ಟಾರ್ ಆಗ್ತಾರೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ರಾನು ಮುಂಡೆಲ್. ರೈಲ್ವೆ ನಿಲ್ದಾಣದಲ್ಲಿ ಹಾಡು ಹಾಡು ಮೂಲಕ ರಾನು ಮುಂಡಲ್ ಬಾಲಿವುಡ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಒಂದೇ ಹಾಡಿಗೆ ರಾನು ದೊಡ್ಡ ಮೊತ್ತವನ್ನ ತಮ್ಮ ಸಂಭಾವನೆಯಾಗಿ ಪಡೆದಿದ್ದಾರೆ. ಅಷ್ಟಕ್ಕೂ ರಾನು ಪಡೆದ ಸಂಭಾವನೆ ಎಷ್ಟು ಎಂದು ಯೋಚಿಸುತ್ತಿದ್ದೀರಾ? ಈ ವಿಡಿಯೋ ನೋಡಿ. ಬೇಡ ಅಂದ್ರೂ ರಾನುಗೆ 7 ಲಕ್ಷ ಸಂಭಾವನೆ ನೀಡಿದ ಹಿಮೇಶ್. ಹೌದು, ಬಾಲಿವುಡ್ ಖ್ಯಾತ ಗಾಯಕ ಹಿಮೇಶ್ ರೇಷ್ಮಿ ಅವರು ತಮ್ಮ ಮುಂಬರುವ ಹ್ಯಾಪಿ ಹಾಡಿ ಮತ್ತು ಹೀರ್ ಚಿತ್ರದಲ್ಲಿ ಹಾಡಲು ರಾನು ಅವರಿಗೆ ಅವಕಾಶ ನೀಡಿದ್ರು. ರಾನು ಅವರು ಈ ಚಿತ್ರದ ತೇರಿ ಮೇರಿ ಕಹಾನಿ ಎಂಬ ಟೈಟಲ್ ಹಾಡನ್ನ ಹಾಡಿದ್ದಾರೆ. ಈ ವಿಷಯವನ್ನ ಸ್ವತಃ ಹಿಮೇಶ್ ರೇಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಹಾಕುವ ಮೂಲಕ ಅಭಿಮಾನಿಗಳಿಗೆ ತಿಳಿಸಿದ್ರು. ವರದಿಗಳ ಪ್ರಕಾರ ರಾನು ಅವರು ಈ ಹಾಡು ಹಾಡಿದ್ದಕ್ಕೆ ಹಿಮೇಶ್ ಅವರಿಗೆ 6-7 ಲಕ್ಷ ರು ಸಂಭಾವನೆ ನೀಡಿದ್ದಾರೆ ಎನ್ನಲಾಗಿದೆ. ಆದ್ರೆ ರಾನು ಈ ಹಣವನ್ನ ಪಡೆಯಲು ನಿರಾಕರಿಸಿದ್ದು ಹಿಮೇಶ್ ಅವರು ಬಲವಂತವಾಗಿ ಈ ಹಣವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ರಾನು ಮಂಡಲ್ ಮೊದಲು ತಮ್ಮ ಸಂಭಾವನೆ ಪಡೆಯಲು ನಿರಾಕರಿಸುತ್ತಿದ್ರು. ಈ ವೇಳೆ ಹಿಮೇಶ್ ಅವರು, ನೀವು ಬಾಲಿವುಡ್ ನಲ್ಲಿ ಸೂಪರ್ ಸ್ಟಾರ್ ಆಗುವುದನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ಹಣವನ್ನ ನೀಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಬಾಲಿವುಡ್ ಭಾಯ್ಜಾನ್ ಸಲ್ಮಾನ್ ಖಾನ್ ಅವರು ಕೂಡ ತಮ್ಮ ಚಿತ್ರದಲ್ಲಿ ಹಾಡು ಹಾಡಲು ರಾನು ಅವರಿಗೆ ಅವಕಾಶ ನೀಡುತ್ತಾರೆ ಎಂಬ ಮಾತುಗಳು ಹರಿದಾಡ್ತಿವೆ. ಯಾರು ಈ ರಾನು ಮಂಡೆಲ್? ಕಳೆದ ತಿಂಗಳು ಪಶ್ಚಿಮ ಬಂಗಾಳದ ರಣಘಾಟ್ ನಿಲ್ದಾಣದಲ್ಲಿ ಮಂಡೆಲ್ 1972 ಬಿಡುಗಡೆಯಾದ ಶೋರ್ ಚಿತ್ರದ ಖ್ಯಾತ ಗಾಯಕಿ ಲತಾ ಮಂಗೇಶ್ವರ್ ಅವರು ಹಾಡಿದ ಏಕ್ ಪ್ಯಾರ್ ಕಾ ನಗ್ಮಾ ಹೈ ಚಿತ್ರದ ಹಾಡನ್ನ ಹಾಡಿದ್ದಾರೆ. ಈ ಹಾಡನ್ನ ರಾನು ತಮ್ಮ ಪಾಡಿಗೆ ಹಾಡ್ತಿದ್ರು. ಇದನ್ನ ನಿಲ್ದಾಣದಲ್ಲಿದ್ದ ಪ್ರಯಾಣಿಕರು ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ. ಈ ವಿಡಿಯೋವನ್ನ ಬಾರ್ಪೆಟಾ ಟೌನ್ ದಿ ಪ್ಲೇಸ್ ಆಫ್ ಪೀಸ್ ಪೇಜ್ ಫೇಸ್ಬುಕ್ ನಲ್ಲಿ ಹಂಚಿಕೊಂಡಿತ್ತು. ಈ ವಿಡಿಯೋ ವೈರಲ್ ಆಗಿದ್ದು ಮಂಡಲ್ ಅವರಿಗೆ ಮುಂಬೈನಲ್ಲಿ ನಡೆಯುವ ರಿಯಾಲಿಟಿ ಶೋನಲ್ಲಿ ಅವಕಾಶ ಸಿಕ್ತು. ಮಹಿಳೆಯೊಬ್ಬರು ಮಂಡಲ್ ಅವರನ್ನ ಗುರುತಿಸಿ ಅವರನ್ನ ಸಂಪೂರ್ಣವಾಗಿ ಬದಲಾಯಿಸಿದ್ದಾರೆ. ರಾನು ಫೇಮಸ್ ಆಗ್ತಿದ್ದಂತೆ ಇತ್ತ ಬರೋಬ್ಬರಿ 10 ವರ್ಷಗಳ ಬಳಿಕ ಅವರ ಮಗಳು ಕೂಡ ಭೇಟಿ ಮಾಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.